ನಮ್ಮದು ರಾಯಚೂರು ಜಿಲ್ಲಾ ಮಾನವ ತಾಲೂಕು ಅಮರಾವತಿ ಊರು 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 ಗ್ರಾಮದವರು. ಈ ಸ್ಮೈಲ್ಸ್ ಆಸ್ಪತ್ರೆ ನಾವು ಅಡ್ರೆಸ್ ಕೇಳ್ಕೊಂಡು ಸಿಂಧನೂರಲ್ಲಿದ್ದ ಅಮರೇಗೌಡ್ರ ಹತ್ರ ಅಡ್ರೆಸ್ ಕೇಳ್ಕೊಂಡು ನಾವು ಬೆಂಗಳೂರಿಗೆ ಬಂದಿವಿ. ಹೋದ ಸೋಮವಾರ ಬಂದಿದ್ವಿ. ನಮಗೆ ವಿಪರೀತ ನೋವು, ವಿಪರೀತ ಬೇನೆ, ವಿಪರೀತ ಕಾಯಿಲೆ ಇತ್ತು. ಅದನ್ನು ಡಾಕ್ಟರ್ ಪರಮೇಶ್ವರ ಅವರಿಗೆ ಎಲ್ಲ ಮನದಟ್ಟು ಮಾಡಿದ್ವಿ. ನಮ್ಗೆ ನಿಂದ್ರಕ್ಕೆ ಸಾಧ್ಯದಿಲ್ಲ, ಕುಂದ್ರಕ್ಕೆ ಸಾಧ್ಯದಿಲ್ಲ ಅಂತ ಒಂದು ನೋವು ನಮ್ಮ ತಕ್ಕ ಆವರಿಸಿಟ್ಟಿತ್ತು. ಆ ನೋವು ಪರಮಾತ್ಮನೇ ಬಂದು ತೆಗೆದಂಗೆ ಒಂದೇ ಆಪ್ರೇಷನ್ಗೆ ಒಂದೇ ದಿವಸದಾಗ ನಮಗೆ ಕ್ಲಿಯರ್ ಮಾಡಿ ಕಳಿಸ್ಬಿಡೋಣ. ನಮಗೆ ಒಂದು 8 ದಿವಸದಾಗ ಎಲ್ಲ ತಿರುಗಾಡೋಕೆ, ಊಟ ಮಾಡೋಕೆ, ಎಲ್ಲ ನಾವು ಏನು ಮಾಡುತ್ತೀವಿ ಆ್ಯಕ್ಟಿವಿಟಿ ಆಗಿಬಿಟ್ಟೀನಿ. ನನಗೆ 71 ವರ್ಷ ವಯಸ್ಸು. 71 ವರ್ಷದ ವಯಸ್ಸಿನಾಗ ನಾನು ಕಾಯಿಲೆ ವಾಸಾತತಿಲ್ಲ ಅಂತ ಕೂಡ ನನಗೆ ಅನುಮಾನ ಇತ್ತು. ಅಂಥ ಕಾಯಿಲೆನ ಈಗ ಡಾಕ್ಟರ್ ಪರಮೇಶ್ವರರು ಮಾಡ್ಯಾರ. ಅವರಿಗೆ ಆಯಾ ಆರೋಗ್ಯ ಭಾಗ್ಯ ದೇವರ ದಯಪಾರಿಸಲಂತ ನನ್ನ ಮನದ ಇಚ್ಛೆಯಿಂದ ವ್ಯಕ್ತಪಡಿಸ್ತೀನಿ. ಈ ದವಾಖಾನೆ ಒಳ್ಳೆಯ ದವಾಖಾನೆ, ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್. ಎಲ್ಲದಕ್ಕಿಂತ ನಾವು ಪರಮೇಶ್ವರ ಡಾಕ್ಟರ್ ನನಗೆ ಅಚ್ಚುಮೆಚ್ಚು. ನಾನು ಇದೇ ಹೊಸ್ದಾಗಿ ನೋಡೀನಿ, ನನ್ನ ಕಾಯಿಲೆ 3 ದಿನ ಗುಣ ಮಾಡಿದವ್ರು ಯಾರೂ ಇಲ್ಲ. ಒಂದೇ ದಿನದಾಗ ಗುಣ ಮಾಡ್ಯಾನ, 3 ದಿನದಾಗ ಎಲ್ಲ ಕ್ಲಿಯರ್ ಆಗ್ಯದ. ಇಷ್ಟಂತ ಹೇಳಬಲ್ಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಈ ದವಾಖಾನೆ ಕೂಡ ಒಳ್ಳೇದು ಮಾಡಲಂತ ನನ್ನ ಆರೈಕೆ.